ಹಗರಣಗಳು ಅಂದರೆ ರಾಜಕಾರಣಿಗಳು ಅನ್ನೋ ಹೆಸರು ಈಗ ಚೇಂಜ್ ಆಗಿದೆ. ಯಾಕಂದರೆ ಶಿಕ್ಷಣ ನೀಡೋ ಸಂಸ್ಥೆಗಳು ಈಗ ದುಡ್ಡು ಲೂಟಿ ಮಾಡೋಕ್ಕೆ ನಿಂತಿವೆ. ಅದರಲ್ಲೂ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಇದರಲ್ಲಿ ಎತ್ತಿದ ಕೈ. ಆದರೆ ಈಗ ಹಗರಣ ಎದ್ದಿರೋದು ಬೆಂಗಳೂರಿನ ಸರ್ಕಾರಿ ವಿಜ್ಞಾನ ಕಾಲೇಜಿನಲ್ಲಿ. ಇದರಿಂದ ಈ ಬಾರಿ ಕಾಲೇಜಿಗೆ ಸೇರೋ ವಿದ್ಯಾರ್ಥಿಗಳ ಸಂಖ್ಯೆ ಕೂಡ ಕಡಿಮೆಯಾಗಿದೆ. ಮತ್ತೆ ಈಗ ಹಗರಣ ಸುಮ್ಮನೆ ಏನು ನಿರಾಪರಾಧಗಳಿಗೆ ಮತ್ತೆ ಸುಮ್ಮನೆ ಮಾನಸಿಕವಾಗಿ ಹಿಂಸೆ ಆಗುತ್ತೆ ಇದೆಲ್ಲ. ಮಾನಸಿಕ ಹಿಂಸೆ ಅಂತೆಲ್ಲ ಕಥೆ ಕಟ್ಟಿರೋ ಈ ಆಸಾಮಿ ಹೆಸರು ರಾಜ್ ಕಂಠೀರವ್. ಬೆಂಗಳೂರಿನ ಪ್ರತಿಷ್ಠಿತ ಸರ್ಕಾರಿ ವಿಜ್ಞಾನ ಕಾಲೇಜಿನಲ್ಲಿ ಅಕೌಂಟ್ ಸೂಪರ್ವೈಸರ್. ಆದರೆ ಮಾಡೋದೆಲ್ಲ ಅಕೌಂಟ್ ಹೇರಾಪೇರಿ ಕೆಲಸ. ಇಲ್ಲಿ ವೇಕೆಂಟ್ ಇತ್ತು, ನಾನೇನು ಯಾವುದೇ ಪ್ರೆಷರನ್ನು ಬಳಸಿ ಇಲ್ಲಿ ಬಂದವನಲ್ಲ. ಇಲ್ಲಿ ಯಾರೂ ಇರಲಿಲ್ಲ, ಖಾಲಿ ಇತ್ತು ನನಗೆ. ನಾನು ಒಬ್ಬನೇ ಇದ್ದೆ, ನಾನು ಒಬ್ಬನೇ ಮೈಸೂರಲ್ಲಿ ಇದ್ದಿದ್ದರಿಂದ ನಾನು ಇಲ್ಲಿ ನನ್ನ ಮಗಳ ಮನೆ ಇತ್ತು, ಅದಕ್ಕೋಸ್ಕರ ನಾನು ಇಲ್ಲಿ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಮಗಳ ಜೊತೆಲಿ ಇರೋದು ಅಂತ ಬಂದಿದ್ದೆ. ಇನ್ನು ಇವರನ್ನ ನೋಡಿ, ಇವರು ಇದೇ ಕಾಲೇಜಿನ ಪ್ರಾಂಶುಪಾಲರು. ಹೆಸರು ಸಿದ್ದಪ್ಪ. ಇವರ ಹಿಂದೆಯೂ ಒಂದು ಕಹಾನಿ ಇದೆ. ಕಳೆದ ವರ್ಷ ನ್ಯಾಕ್ ಕಮಿಟಿ ಈ ಕಾಲೇಜಿಗೆ ಎ ಗ್ರೇಡ್ ನೀಡಿ 1.26 ಕೋಟಿ ಹಣ ನೀಡಿತು. ಅಷ್ಟೇ ಅಲ್ಲ, ನಮ್ಮ ರಾಜ್ಯ ಸರ್ಕಾರ ಕೂಡ ಕಾಲೇಜು ಅಭಿವೃದ್ಧಿಗೆ 59 ಲಕ್ಷ ಹಣ ಬಿಡುಗಡೆ ಮಾಡಿತು. ಇದರಿಂದ ಕಾಲೇಜಿನ ಅಭಿವೃದ್ಧಿ ಮಾಡಬೇಕಾದ ಪ್ರಾಂಶುಪಾಲರು, ಅಕೌಂಟ್ ಸೂಪರ್ವೈಸರ್ ಮತ್ತು ಮ್ಯಾನೇಜರ್ ನಾಗರಾಜ್ ಜೊತೆ ಸೇರಿ ತಮ್ಮ ಅಭಿವೃದ್ಧಿ ಮಾಡಿಕೊಂಡ್ರು ಅನ್ನೋದು ಎಬಿವಿಪಿ ಆರೋಪ. ಆರೋಪಗಳ ಹಿನ್ನೆಲೆಯಲ್ಲಿ ಕಾಲೇಜು ಶಿಕ್ಷಣ ಇಲಾಖೆ ತನಿಖೆ ನಡೆಸಿತು. ತನಿಖಾ ವರದಿಯಲ್ಲಿ ಅವ್ಯವಹಾರ ನಡೆದಿರೋ ಬಗ್ಗೆ ಸ್ಪಷ್ಟವಾಗಿ ತಿಳಿಸಲಾಗಿದೆ. ಆದರೆ ಆರೋಪದ ಕುರಿತು ಪ್ರಾಂಶುಪಾಲರು ಬೇರೆಯದೇ ಉತ್ತರ ಕೊಡ್ತಾರೆ. ಕೇವಲ ಇವತ್ತು ಕರೆದು ಮೀಟಿಂಗ್ ಮಾಡಿ ನಮ್ಮ ಆಯುಕ್ತರು ನಿಮ್ಗೆ ಇಷ್ಟು ಅನುದಾನ ಕೊಟ್ಟಿದ್ದೇವೆ, 15 ದಿನದಲ್ಲಿ ಖರ್ಚು ಮಾಡಬೇಕು, ಇಲ್ಲ ಅಂದರೆ ಅದು ವಾಪಸ್ಸು MMR ಅಲ್ಲಿ ವಾಪಸ್ ಆಗುತ್ತೆ, ಅಂಡರ್ ಡೆವಲಪ್ಮೆಂಟ್ ಅಂತ ಕನ್ಸಿಡರ್ ಮಾಡ್ತೇವೆ ನಾವು ನಿಮಗೆ. ಆದ್ದರಿಂದ ನೀವು ಬೇಗ 15 ದಿನದಲ್ಲಿ ಖರ್ಚು ಮಾಡಬೇಕು ಅನ್ನೋ ಒಂದು ನಿರ್ದೇಶನದ ಮೇಲೆ ನಾವು ಆ ರೀತಿ ಕೊಟೇಶನ್ ಮೂಲಕ ಮಾಡಿದ್ದೇವೆ. ಅಷ್ಟೇ ಅಲ್ಲ, ಕಾಲೇಜಿನಲ್ಲಿ ಲಕ್ಷಗಟ್ಟಲೆ ಸಂಬಳ ಪಡೆದು ಟೈಂ ಪಾಸ್ ಮಾಡೋ ಪ್ರಾಧ್ಯಾಪಕರಿದ್ದಾರೆ. ಇದರ ಬಗ್ಗೆ ಕಾಲೇಜು ಶಿಕ್ಷಣ ಇಲಾಖೆ ನಿರ್ದೇಶಕರಿಗೆ ವರದಿ ಮಾಡಿದ್ದೆ. ಇದೇ ಈ ಆರೋಪಕ್ಕೆ ಕಾರಣ ಅನ್ನೋ ಮತ್ತೊಂದು ಸಮಜಾಯಿಷಿ ಬೇರೆ. ಕನ್ನಡ ವರ್ಕ್ಲೋಡೇ ಇಲ್ಲ ಅವ್ರಿಗೆ. 24 ಗಂಟೆ ಇದೆ, 4 ಜನ ಅಧ್ಯಾಪಕರಿದ್ದಾರೆ, 1,00,000 ರೂಪಾಯಿ ಸಂಬಳ ತಗೊಳ್ತಾರೆ. ಅದನ್ನು ನಾವು ವರ್ಕ್ಲೋಡ್ ಇಲ್ಲ ಅಂತ ನಾನು ಬರೆದಿದ್ದಕ್ಕೆ ನನ್ನ ಮೇಲೆ ಆರೋಪ ಮಾಡೋದು. ಇನ್ನು ಅಕೌಂಟ್ ಸೂಪರ್ವೈಸರ್ ಹೇಳೋ ಕಥೆನೇ ಬೇರೆ. 59 ಲಕ್ಷ ಏನು ಬಂದಿತ್ತು, ಇದಕ್ಕೆ ಸಂಬಂಧಪಟ್ಟ PG UG ಸಂಬಂಧಪಟ್ಟಂಗೆ ಬಂದಿತ್ತು. ಅದನ್ನು ತಕ್ಕನಾಗಿ ಖರ್ಚು ಮಾಡಿದೆ. ಇನ್ನು ಉಳಿದಿದ್ದ ಇನ್ನು ಮೆಟೀರಿಯಲ್ಸ್ ಬರ್ದಲ್ಲೇ ಇರೋದನ್ನು ಹಾಗೆ ಇಟ್ಟಿದೆ, ಚೆಕ್ಕನ್ನು ಡಿಸ್ಪರ್ಸ್ ಮಾಡೋಕೆ ಹೋಗಿಲ್ಲ, ಹಾಗೆ ಇದೆ. ಮೆಟೀರಿಯಲ್ಸ್ ಬಂದಿದ್ದೆಲ್ಲ ಅವರವ್ರ ಡಿಪಾರ್ಟ್ಮೆಂಟಲ್ಲಿ ಸ್ಟಾಕ್ಸ್ ತೊಗೊಂಡಿದ್ದಾರೆ. ಹಾಗಾದರೆ ಕಾಲೇಜಿಗೆ ಬಂದ ಹಣವೆಲ್ಲ ಏನಾಯಿತು ಅನ್ನೋದು ಸದ್ಯದ ಪ್ರಶ್ನೆ. ಕೋಟಿಗಟ್ಟಲೆ ಹಗರಣದ ಆರೋಪ ಹೊತ್ತ ಇವರೆಲ್ಲರಿಗೂ ಇನ್ನೂ ಶಿಕ್ಷೆ ಆಗದಿರೋದು ದುರದೃಷ್ಟಕರ. ಅಲ್ಲದೆ ಇವರನ್ನ ವರ್ಗಾವಣೆ ಮಾಡೋ ಸಿದ್ಧತೆ ನಡೆದಿದೆ. ಅವ್ಯವಹಾರ ಮಾಡೋರಿಗೆ ವರ್ಗಾವಣೆಯೊಂದೇ ಶಿಕ್ಷೆಯಾದರೆ ಎಲ್ಲರೂ ಇದನ್ನೇ ಮಾಡ್ತಾರೆ. ಈಗಲಾದರೂ ಶಿಕ್ಷಣ ಇಲಾಖೆ ಇತ್ತ ಕಡೆ ಗಮನಹರಿಸಿ ಆರೋಪಿಗಳನ್ನು ವಜಾಗೊಳಿಸಬೇಕು ಅನ್ನೋದು ಎಲ್ಲರ ಆಶಯ. ಶಿಕ್ಷಣದ ಗುಣಮಟ್ಟ ಹೆಚ್ಚಿಸೋಕೆ ಸರ್ಕಾರ ಕಾಲೇಜುಗಳು ಕೇಳಿದಷ್ಟು ದುಡ್ಡನ್ನು ಬಿಡುಗಡೆ ಮಾಡುತ್ತೆ. ಆದರೆ ಅಧಿಕಾರಿಗಳ ದುಡ್ಡಿನ ವ್ಯಾಮೋಹಕ್ಕೆ ಈ ದುಡ್ಡಿನ ದುರ್ಬಳಕೆ ನಡೀತಾ ಇದೆ. ಆದರೆ ಸರ್ಕಾರ ನೀಡ್ತಾ ಇರುವಂಥ ಸಂಬಳ ಅಧಿಕಾರಿಗಳಿಗೆ ಸಾಲ್ತಾ ಇಲ್ವಾ, ಅಥವಾ ಶಿಕ್ಷಣಕ್ಕಿಂತ ದುಡ್ಡೇ ಅಧಿಕಾರಿಗಳಿಗೆ ಹೆಚ್ಚಾಗೋಯ್ತಾ ಅನ್ನೋ ಇಲ್ಲಿ ಪ್ರಶ್ನೆ ಮೂಡುತ್ತೆ. ಕ್ಯಾಮ್ರಾಮನ್ ಅತೀಕ್ ಅವರೊಂದಿಗೆ ಅರುಣ್ ಬಡ್ಗೇರ್, ಸುವರ್ಣ ನ್ಯೂಸ್ 24/7, ಬೆಂಗಳೂರು.